Hey guys, this is Deepak here. I welcome you all to Indian Kannadiga YouTube channel. Today I'm trying to teach English using Kannada with tenses examples using Kannada. Okay, do not forget to hit like, share, subscribe and the bell icon so that you can get notification whenever I upload a new video. And don't miss the description part to find all the useful ಪ್ಲೇಲಿಸ್ಟ್ ಬನ್ನಿ, ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಹೆಂಗೆ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಸಿಂಪಲ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ನೋ ಲರ್ನ್ ಸ್ಪೋಕನ್ ಏನೋ ಇಂಗ್ಲೀಷ್, ನಾಟ್ ಗೋಯಿಂಗ್ ವೆರಿ ಥೊರೋ, ತುಂಬ ಡೀಪಾಗಿ ಆಳವಾಗಿ ಹೋಗ್ತಾ ಇಲ್ಲ. ಅದರಲ್ಲಿ ಇಂಗ್ಲೀಷಲ್ಲಿ ಟೆನ್ಸಸ್ಸಲ್ಲಿ ತುಂಬ ಇರುತ್ತೆ, ಪಾಸ್ಟ್ ಪಾರ್ಟ್ ಸಿಂಪಲ್ ಪ್ರೆಸೆಂಟು ಕಂಟಿನ್ಯೂಸು ಅದು ಇದು ಅಂದ್ಕೊಂಡು ತುಂಬ ಇರುತ್ತೆ, ನಾನು ಅದನ್ನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಸಿಂಪಲ್ ಆಗಿಡಕ್ಕೆ ಐ ಆಮ್ ಟ್ರೈಂಗ್ ಟು ಕೀಪ್ ಇಟ್ ಸಿಂಪಲ್. ಸೊ ನೀವು ಇವಾಗ ಏನು ಯೂಸ್ ಮಾಡ್ತಾ ಇದ್ದೀನಿ ನಾನು, ವೆಂಟ್ ಗೋ ಆ್ಯಂಡ್ ಕಮ್, ನೋ ಗೋ ಆ್ಯಂಡ್ ಕಮ್ ವರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಸೆಂಟೆನ್ಸ್ ಬಂದು ಇದು ಪಾಸ್ಟ್ ಟೆನ್ಸ್, ಫಾಸ್ಟ್ ಟೆನ್ಸಲ್ಲಿ ಫಸ್ಟ್ ಪರ್ಸನ್ ಪ್ರಥಮ ಪುರುಷ ನಾನು, ಅದರಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾನು ಹೋಗಿದ್ದೆ, ಹೌ ವಾಟ್ ವಾಟ್ ಇಟ್ ಬಿಕಮ್ಸ್, ಐ ವೆಂಟ್, ಐ ವೆಂಟ್, ನಾನು ಬಂದಿದ್ದೆ. ವಾಟ್ ಇಟ್ ಕಮ್ಸ್, ಐ ಕೇಮ್, ಫಾಸ್ಟ್ ಟೆನ್ಸ್ ಅಂದರೆ ನೀವು ಆವಾಗಲೇ ಹೋಗಿದ್ರಿ, ಆವಾಗಲೇ ಬಂದಿದ್ರಿ, ಆಮೇಲೆ ನೆನ್ನೆ ಬಂದಿದ್ರಿ ಅಂದರೆ ಆಲ್ರೆಡಿ ನಡೆದೋಗಿರೋ ಕೆಲಸ ಪಾಸ್ಟ್ ಟೆನ್ಸ್. ನಾನು ಹೋಗಿದ್ದೆ, ಐ ವೆಂಟ್, ನಾನು ಬಂದಿದ್ದೆ, ಐ ಕೇಮ್, ನಾನು ಹೋಗ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್, ನಾನು ಹೋಗ್ತಾ ಇದ್ದೀನಿ ಏನಾಗುತ್ತೆ, ಐ ಆಮ್ ಗೋಯಿಂಗ್, ನಾನು ಬರ್ತಿದ್ದೀನಿ, ಐ ಆಮ್ ಕಮಿಂಗ್. ನೋ ಆಮ್ ಟ್ರೈಂಗ್ ಟು ಕೀಪ್ ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ನೋ ಐ ಆಲ್ರೆಡಿ ಟೋಲ್ ಯು ದಟ್ ದೇರ್ ಆರ್ ಸೋ ಮೆನಿ ಕೈಂಡ್ ಆಫ್ ನೋ ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್, ಕಂಟಿನ್ಯೂಯಸ್, ಸೋ ಮೆನಿ ಫ್ಯೂಚರ್ ಟೆನ್ಸಸ್, ಸೋ ಮೆನಿ ಕಾಂಪ್ಲಿಕೇಟೆಡ್, ತುಂಬ ಕಾಂಪ್ಲಿಕೇಟೆಡ್ ಆಗಿರೋದಿದೆ. ನನಗೆ ಅದು ಅಷ್ಟೊಂದು ಡೀಪಾಗಿ ಹೋಗೋದಕ್ಕೆ ಇವಾಗ ಟ್ರೈ ಮಾಡ್ತಿಲ್ಲ, ನಾನು ಸಿಂಪಲ್ ಆಗೋಣ ಟ್ರೈ ಮಾಡ್ತಾ ಇದ್ದೀನಿ. ನಾನು ಹೋಗಿದ್ದೆ, ಐ ವೆಂಟ್, ನಾನು ಬಂದಿದ್ದೆ, ಐ ಕೇಮ್, ನಾನು ಹೋಗ್ತಿದ್ದೀನಿ, ಐ ಆಮ್ ಗೋಯಿಂಗ್, ನಾನು ಬರ್ತಿದ್ದೀನಿ, ಐ ಆಮ್ ಕಮಿಂಗ್. ಓಕೆ, ನಾನು ಹೋಗ್ತೀನಿ ಏನಾಗುತ್ತೆ, ಐ ಮೀನ್ ಯು ವಿಲ್ ಗೋ, ನಾನು ಆಮೇಲೆ ಹೋಗ್ತೀನಿ, ಐ ವಿಲ್ ಅನ್ನೋದು ಯೂಸ್ ಆಗುತ್ತೆ, ಐ ವಿಲ್ ಗೋ, ನಾನು ಬರ್ತೀನಿ, ಐ ವಿಲ್ ಕಮ್. ಸೊ ಈಗ ಇನ್ನೊಂದು ವರ್ಡ್ ನೋಡಿರ್ತೀರ, ಶಲ್ ಅಂದ್ಬಿಟ್ಟು, ಶಲ್ ಅನ್ನೋದು ನೋಡಿರ್ತೀವಿ. ಐ ವಿಲ್ ಅಂದರೆ ಡೆಫಿನೆಟ್ ಆಗಿ ನೀವು ಅಲ್ಲಿ ಹೋಗ್ತೀರಾ ಅಂತ, ಐ ವಿಲ್ ಗೋ ಅಂದರೆ ನೀವು ಡೆಫಿನೆಟ್ ಆಗಿ ಹೋಗ್ತೀರಾ. ಐ ಶಲ್ ಗೋ ಅಂತ ಏನಾದ್ರು ಯೂಸ್ ಮಾಡಿದ್ರೆ ಅದು ಇಟ್ ಡಿಪೆಂಡ್ಸ್ ಅಂತ, ಚೇಂಜ್ ಆಗ್ಬೋದು, ಅದು ಪ್ಲ್ಯಾನ್ ಚೇಂಜ್ ಆದರೆ ನೀವು ಹೋಗಲ್ಲ. ಐ ಶಲ್ ಅಂದ್ರೆ ಹೋಗೋ ಚಾನ್ಸಸ್ ಇದೆ ಅಂತ, ಐ ಶಲ್ ಗೋ, ಐ ಶಲ್ ಕಮ್ ಅಂದ್ರೆ ಹೋಗುವ ಅಥವಾ ಬರುವ ಚಾನ್ಸಸ್ ಇದೆ ಅಂತ. ಐ ವಿಲ್ ಅಂತ ಮಾಡಿದ್ರೆ ನೀವು ಡೆಫಿನೆಟ್ ಆಗಿ ಹೋಗ್ತೀರ. ನಾನು ಹೋಗಿದ್ದೆ, ಐ ವೆಂಟ್, ನಾನು ಬಂದಿದ್ದೆ, ಐ ಕೇಮ್, ನಾನು ಹೋಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್, ನಾನು ಬರ್ತಾ ಇದ್ದೀನಿ, ಐ ಆಮ್ ಕಮಿಂಗ್. ನಾನು ಹೋಗ್ತೀನಿ, ಐ ವಿಲ್ ಗೋ, ನಾನು ಬರ್ತೀನಿ, ಐ ವಿಲ್ ಕಮ್, ಐ ಶಲ್ ಗೋ, ಐ ಶಲ್ ಕಮ್. ಸೊ ಇದು ಬಂದು ಸೆಕೆಂಡ್ ಪರ್ಸನ್, ಸೆಕೆಂಡ್ ಪರ್ಸನಲ್ಲಿ ಹೆಂಗೆ ಚೇಂಜ್ ಆಗುತ್ತೆ, ಯು ನೀನು ದ್ವಿತೀಯ ಪುರುಷ, ನೀನು ಹೋಗಿದ್ಯಾ, ಯು ವೆಂಟ್, ಯಾರು ಕೇಳ್ತಾ ಇದೀಯ. ಸೊ ಇದು ಹೆಂಗೆ ಯೂಸ್ ಮಾಡ್ಬೋದು, ನೀವು ಯು ವೆಂಟ್ ಎಕ್ಸ್ಪ್ರೆಷನಲ್ಲಿ ಕೇಳು, ವೆಂಟ್ ಯು ವೆಂಟ್ ಅಂತ ಕೇಳ್ತೀರ. ನೀನು ಬಂದಿದ್ಯಾ ಅಂತ ಕೇಳಿ, ಯು ಕೇಮ್ ದೇ ರೆಸ್ಟಡೆ, ಯು ವೆಂಟ್ ದೇ ರೆಸ್ಟಡೆ ಅಂತ ಕೇಳ್ತೀರ. ಸೊ ಶಾರ್ಟ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯು ನೀನು ಹೋಗಿದ್ಯಾ, ಯು ವೆಂಟ್ ಅಂತ ಕೇಳ್ತೀರ. ನೀನು ಬಂದಿದ್ಯಾ, ಯು ಕೇಮ್, ನೀನು ಹೋಗ್ತಾ ಇದೀಯಾ, ಆರ್ ಯು ಗೋಯಿಂಗ್, ಆರ್ ಯು ಗೋಯಿಂಗ್, ನೀನು ಹೋಗ್ತಾ ಇದೀಯಾ, ಆರ್ ಯು ಗೋಯಿಂಗ್, ನೀನು ಬರ್ತಾ ಇದೀಯಾ, ಆರ್ ಯು ಕಮಿಂಗ್ ಆಗುತ್ತೆ, ನೀನು ಬರ್ತಾ ಇದೀಯಾ ಅಂತ ಕೇಳ್ತೀರ. ಆರ್ ಯು ಕಮಿಂಗ್, ನೀನು ಹೋಗ್ತಾ ಇದೀಯಾ, ಆರ್ ಯು ಗೋಯಿಂಗ್. ಆರ್ ಯು ಅಂತ ಯೂಸ್ ಮಾಡಿದಾಗ ಕ್ವಶನ್ ಆಗಿ ಫಾರ್ಮೆಟ್ ಆಗುತ್ತೆ. ಓಕೆ, ಆರ್ ಯು ಗೋಯಿಂಗ್, ನೀನು ಹೋಗ್ತಾ ಇದೀಯಾ, ಆರ್ ಯು ಕಮಿಂಗ್, ನೀನು ಬರ್ತಾ ಇದೀಯಾ, ನೀನು ನೀನು ಹೋಗ್ತೀಯಾ, ವಿಲ್ ಯು ಗೋ. ಸೊ ಯು ವಿಲ್ ಗೋ ಅಂತ ಅಂದರೆ ಅದು ಆನ್ಸರ್ ಆಗುತ್ತೆ. ಈಗ ವಿಲ್ ಯು ಗೋ, ನೀವು ಕೇಳ್ತಾ ಇದ್ದೀರಿ ನೀನು ಹೋಗ್ತೀಯಾ, ವಿಲ್ ಯು ಗೋ, ವಿಲ್ ಯು ಗೋ ಟು ಶಿರ್ಸಿ ಟುಮಾರೋ, ವಿಲ್ ಯು ಗೋ ಟು ಸಿದ್ದಾಪುರ್ ಟುಮಾರೋ, ವಿಲ್ ಯು ಗೋ ಟು ಶಿವಮೊಗ್ಗ ಟುಮಾರೋ, ವಿಲ್ ಯು ಗೋ ಟು ಮಂಚೇರಿಯಲ್ ಟುಮಾರೋ, ವಿಲ್ ಯು ಗೋ ಟು ಚೆನ್ನೈ ಟುಮಾರೋ, ವಿಲ್ ಯು ಗೋ ಟು ಬೆಂಗಳೂರು ಟುಮಾರೋ, ವಿಲ್ ಯು ಕಮ್, ವಿಲ್ ಯು ಕಮ್ ಟು ಶಿರ್ಸಿ ಟುಮಾರೋ, ವಿಲ್ ಯು ಕಮ್ ಟು ಸಿದ್ದಾಪುರ ಟುಮಾರೋ. ಸೊ ಹಂಗೆ ಕೇಳ್ತೀರ ನೀವು,
तेनु भोगतिया विल यू गो, इन बर्तिया विल यू कम, ನೀನು ಹೋಗಿದ್ಯಾ ಏನಾಗುತ್ತೆ ಯು ವೆಂಟ್ ಯು ವೆಂಟ್ ದೇರ್ ಸ್ಟಡೆ ಯು ವೆಂಟ್ ನೀನು ಬಂದಿದ್ಯಾ ಯು ಖೇಮ್ ನೀನು ಹೋಗ್ತಿದ್ಯಾ ಆರ್ ಯು ಗೋಯಿಂಗ್ ನೀನು ಬರ್ತಿದ್ಯಾ ಆರ್ ಯು ಕಮಿಂಗ್ ನೀನು ಹೋಗ್ತೀಯಾ ವಿಲ್ ಯು ಗೋ ನೀನು ಬರ್ತೀಯಾ ವಿಲ್ ಯು ಕಮ್ ಸೊ ಐಮ್ ಟ್ರೈಂಗ್ ಟು ಕೀಪ್ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಸೊ ಇಟ್ ಕಂಟೈನ್ಸ್ ಅನೋ ವೆರಿ ಕಾಂಪ್ಲಿಕೇಟೆಡ್ ಕೈಂಡ್ ಆಫ್ ಗ್ರಾಮರ್ ಸ್ಟ್ರಕ್ಚರ್ ಇಟ್ ಕಮ್ಸ್ ಟು ಸೆಂಟೆನ್ಸಸ್ There are so many kind of you know formats. I'm just trying to keep it as simple as possible, just for the speaking, you know, spoken purpose. You went, nin hogidya, you came, are you going, are you coming, will you go, will you come. See, now it comes third person, tritiya purusha. Avunu hogidda. Nanu hogidde, enagittu, nan hogidde, I went. Avunu hogidda, he went there yesterday. ಅವನು ಬಂದಿದ್ದ ಹಿ ಕೇಮ್ ದ ಎಸ್ಟರ್ಡೆ ಅವನು ಹೋಗ್ತಾ ಇದ್ದಾನೆ ಹಿ ಈಸ್ ಗೋಯಿಂಗ್ ಟು ಮೆಜೆಸ್ಟಿಕ್ ಅವನು ಬರ್ತಿದ್ದಾನೆ ಹಿ ಈಸ್ ಕಮಿಂಗ್ ಟು ಎಲೆಕ್ಟ್ರಾನಿಕ್ ಸಿಟಿ ಹಿ ಈಸ್ ಗೋಯಿಂಗ್ ಏನಾಗುತ್ತೆ ಅವನು ಹೋಗ್ತಾ ಇದ್ದಾನೆ ಹಿ ಈಸ್ ಗೋಯಿಂಗ್ ಅವನು ಹೋಗಿದ್ದ ಹಿ ವೆಂಟ್ ಪಾಸ್ಟ್ ಟೆನ್ಸ್ ಅದು ಭೂತಕಾಲ ಅವನು ಬಂದಿದ್ದ ಹಿ ಕೇಮ್ ಅವನು ಹೋಗ್ತಾ ಇದ್ದಾನೆ ಹಿ ಈಸ್ ಗೋಯಿಂಗ್ ಅವನು ಬರ್ತಿದ್ದಾನೆ ಹಿ ಈಸ್ ಕಮಿಂಗ್ ಅವನು ಹೋಗ್ತಾನೆ ಹಿ ವಿಲ್ ಗೋ ಅವನು ಬರ್ತಾನೆ ಹಿ ವಿಲ್ ಕಮ್ ನಿಮಗೆ ನೆನಪಿದೆಯಲ್ಲ ಶಲ್ಗೆ ವಿಲ್ಗೆ ಡಿಫ್ರೆನ್ಸ್ ಹಿ ವಿಲ್ ಗೋ ಅಂದರೆ ಡೆಫಿನೆಟ್ ಆಗಿ ಹೋಗ್ತಾನೆ ಹಿ ವಿಲ್ ಕಮ್ ಅಂದರೆ ಡೆಫಿನೆಟ್ ಆಗಿ ಬರ್ತಾನೆ ಹಿ ಶಲ್ ಗೋ ಸೊ ಇಟ್ ಡಿಪೆಂಡ್ಸ್ ಹಿ ಶಲ್ ಕಮ್ ಇಟ್ ಡಿಪೆಂಡ್ಸ್ ಅವ್ನು ಬರಲು ಹೋದು ಬರ್ದೇನೆ ಇರ್ಬೋದು ಅವ್ನು ಹೋಗ್ಲು ಹೋದು ಹೋಗ್ದೇನೆ ಇರ್ಬೋದು ಶಲ್ ಅಂತ ಯೂಸ್ ಮಾಡಿದ್ರೆ ವಿಲ್ ಅಂತ ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಬರ್ತಾನೆ ಅವ್ನು ಹೋಗಿದ್ದ ಈವೆಂಟ್ ಅವ್ನು ಬಂದಿದ್ದ ಹಿ ಕೇಮ್ ಅವ್ನು ಹೋಗ್ತಿದ್ದಾನೆ ಹಿ ಈಸ್ ಗೋಯಿಂಗ್ ಅವ್ನು ಬರ್ತಿದ್ದಾನೆ ಹಿ ಈಸ್ ಕಮಿಂಗ್ ಅವ್ನು ಹೋಗ್ತಾನೆ ಹಿ ವಿಲ್ ಗೋ ಅವ್ನು ಬರ್ತಾನೆ ಹಿ ವಿಲ್ ಕಮ್ ಅವಳು ಹೋಗಿದ್ಲು ಶಿ ವೆಂಟ್ ಅವಳು ಬಂದಿದ್ಲು ಶಿ ಕೇಮ್ ಅವಳು ಹೋಗ್ತಿದ್ದಾಳೆ ಶಿ ಈಸ್ ಗೋಯಿಂಗ್ ಅವಳು ಬರ್ತಿದ್ದಾಳೆ ಶಿ ಈಸ್ ಕಮಿಂಗ್ ಅವಳು ಹೋಗ್ತಾಳೆ ಶಿ ವಿಲ್ ಗೋ ಟು ಚೆನ್ನೈ ಅವಳು ಬರ್ತಾಳೆ ಶಿ ವಿಲ್ ಕಮ್ ಟು ಹೈದರಾಬಾದ್ ಸೊ ಐ ಹೋಪ್ ಇಲ್ಲಿ ಹೀದಲ್ಲಿ ಶೀದಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ ಸೇಮ್ ಫಾರ್ಮ್ಯಾಟ್ ಇರುತ್ತೆ ಸೇಮ್ ಫಾರ್ಮ್ಯಾಟ್ ಇಲ್ಲ ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಕೀಪ್ ಇಟ್ ಸಿಂಪಲ್ ಓಕೆ ಶಿ ವೆಂಟ್ ಅವಳು ಹೋಗಿದ್ಲು ಶಿ ಕೇಮ್ ಅವಳು ಬಂದಿದ್ಲು ಅವಳು ಹೋಗ್ತಿದ್ದಾಳೆ ಶಿ ಇಸ್ ಗೋಯಿಂಗ್ ಅವಳು ಬರ್ತಿದ್ದಾಳೆ ಶಿ ಇಸ್ ಕಮಿಂಗ್ ಅವಳು ಹೋಗ್ತಾಳೆ ಶಿ ವಿಲ್ ಗೋ ಅವಳು ಬರ್ತಾಳೆ ಶಿ ವಿಲ್ ಕಮ್ ಸೊ ಇದು ಬಂದ್ಬಿಟ್ಟು ಥರ್ಡ್ ಪರ್ಸನ್ ಪ್ಲೂರಲ್ ದೇ ವೆಂಟ್ ಟು ಅಮೇರಿಕಾ ದೇ ಕೇಮ್ ಟು ಇಂಡಿಯಾ ಎಸ್ಟರ್ಡೆ ದೇ ವೆಂಟ್ ಅವರು ನೆನ್ನೆ ಹೋಗಿದ್ರು ದೇ ಕೇಮ್ ಅವರು ನೆನ್ನೆ ಬಂದಿದ್ರು ಅವರು ಹೋಗ್ತಿದ್ದಾರೆ ದೇ ಆರ್ ಗೋಯಿಂಗ್ ನೌ ಸರಿ ಇವಾಗ ಹೋಗ್ತಿದ್ದಾರೆ ದೇ ಆರ್ ಗೋಯಿಂಗ್ ಸೊ ಶಿ ಈಸ್ ಗೋಯಿಂಗ್ ಥರ ಇಲ್ಲಿ ದೇ ಆರ್ ಬರುತ್ತೆ ಹಿ ಈಸ್ ಗೋಯಿಂಗ್ ಇದರಲ್ಲಿ ಇಲ್ಲಿ ದೇ ಆರ್ ಅಂತ ಆಗುತ್ತೆ ಫ್ಲೋರಲ್ ದೇ ಆರ್ ಗೋಯಿಂಗ್ ತೃತೀಯ ಪುರುಷ ಬಹುವಚನ ದೇ ಆರ್ ಗೋಯಿಂಗ್ ದೇ ಆರ್ ಕಮಿಂಗ್ ಅವ್ ಬರ್ತಿದ್ದಾರೆ ಅವರು ಹೋಗ್ತಾರೆ ದೇ ವಿಲ್ ಗೋ ದೇ ಶಾಲ್ ಗೋ ಏನ್ ಹೇಳಿ ಡಿಪೆಂಡ್ಸ್ ದೇ ವಿಲ್ ಗೋ ಡೆಫಿನೆಟ್ ಆಗಿ ಹೋಗ್ತಾರೆ ಅವ್ರು ಬರ್ತಾರೆ ದೇ ವಿಲ್ ಕಮ್ ಅವರು ಬರ್ತಾರೆ ದೇ ವಿಲ್ ಕಮ್ ಡೆಫಿನೆಟ್ಲಿ ಬರ್ತಾರೆ ದೇ ಶಾಲ್ ಕಮ್ ಅಂದ್ರೆ ಬರ್ಬೋದು ಬರ್ದೇನು ಇರ್ಬೋದು ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಕೀಪ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಸೊ ಐ ಟ್ರೈಡ್ ಟು ಯೂಸ್ ಟೆನ್ಸ್ ಎಕ್ಸಾಂಪಲ್ಸ್ ಫಾರ್ ಗೋ ಆ್ಯಂಡ್ ಕಮ್ ವರ್ಬ್ಸ್ ಫಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಫಾರ್ ಆಲ್ ದ ಪರ್ಸನ್ಸ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಪ್ಲೂರಲ್ ಐ ಯು ಹಿ ಶಿ ದೇ ಐ ವೆಂಟ್ ಟು ಶಿರ್ಸಿ ಐ ಕೇಮ್ ಟು ಸಿದ್ದಾಪುರ ಐ ಆಮ್ ಗೋಯಿಂಗ್ ಟು ಶಿರ್ಸಿ ಐ ಆಮ್ ಕಮಿಂಗ್ ಟು ಸಿದ್ದಾಪುರ ಐ ಆಮ್ ಗೋ ಟು ಶಿರ್ಸಿ ಐ ಆಲ್ ಕಮ್ ಟು ಸಿದ್ದಾಪುರ ಯು ವೆಂಟ್ ಟು ಸಾಗರ್ ಡಿಡ್ ಯು ವೆಂಟ್ ಟು ಸಾಗರ್ ಕೇಮ್ ಟು ಶಿವಮೊಗ್ಗ ಆರ್ ಯು ಗೋಯಿಂಗ್ ಟು ಶಿರ್ಸಿ ಆರ್ ಯು ಕಮಿಂಗ್ ಟು ಸಿದ್ದಾಪುರ ವಿಲ್ ಯು ಗೋ ಟು ಸಾಗರ್ ವಿಲ್ ಯು ಕಮ್ ಟು ಶಿವಮೊಗ್ಗ He went to Tumkur. He came to Mysore. He is going to Mandya. He is coming to Bangalore. He will go to Chennai. He will come to Bangalore. Namma Bangalore. She went to Siddhapura. She came to Shirsi.
she is going to Siddhapura, she is coming to Shirsi. She will go to Shirsi, she will come to Siddhapura. They went to church. They came to temple. They are going to masjid. They are coming from temple. They will go to hospital. They will come to Shirsi. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ನೀವು ನನಗೆ ಫೀಡ್ಬ್ಯಾಕ್ ಅಲ್ಲಿ ಕೊಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ. ಏನಾದರೂ ಚೇಂಜಸ್ ಮಾಡ್ಬೇಕಂದ್ರೆ ಮಾಡ್ಕೋತೀನಿ. ಏನಾದರೂ ಐ ಎಮ್ ನಾಟ್ ಸೇಯಿಂಗ್ ಐ ಆಮ್ ಕಂಪ್ಲೀಟ್ಲಿ 100% ಕರೆಕ್ಟ್, ಮಿಸ್ಟೇಕ್ ಆಗಿರ್ಬೋದು ಇದರಲ್ಲಿ. ಯಾಕೆಂದ್ರೆ ಸ್ವಲ್ಪ ಗ್ರಾಮರ್ ಅಂದರೆ ಸ್ವಲ್ಪ ಕಷ್ಟನೇ. ಓಕೆ, ನಾನು ಟ್ರೈ ಮಾಡೋಂಗೆ ಮಾಡಿದ್ದೀನಿ. ಸೊ ಎಲ್ಲ ಸೆಂಟೆನ್ಸಸ್ ಯೂಸ್ ಟೆನ್ಸಸ್ ಯೂಸ್ ಮಾಡಿದ್ದೀನಿ. ಓಕೆ, I went, I came, I'm going, I'm coming, I'll go, I'll come, you went, you came, are you going, are you coming, will you go, will you come, he went, he came, he's going, he's coming, he will go, he will come, she went, she came, she's going, she's coming, she'll go, she'll come, they went, they came, they're going, they're coming, they'll go, they'll come. I hope you found my video useful. Please drop in your valuable feedback in the comment section. Not to forget it, like, share and subscribe along with the bell icon so that you can get a notification of the new videos. And please do visit my description link so that you can find a very useful playlist there. I made videos on learning Kannada using Hindi, English, Tamil, Telugu. I done videos on learning Hindi using Kannada, Hindi using Telugu, learning Telugu using Hindi and Kannada, learning Kannada using Tamil, learning Hindi using Tamil, learning Kannada using Marathi. You would found enormous videos on this. Please go and check out my videos. Largo Olle Dagli. This is your brother and friend Deepak signing up with love and peace. Jai Karnataka, Jai Hind.